ನಮಸ್ಕಾರ ಸ್ನೇಹಿತರೆ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ವಾಸವಿರ್ತಾರೆ, ಜೊತೆಯಲ್ಲಿ ಮನೆ ಕೆಲಸಗಳು ಇರ್ತಾರೆ. ಮುಂದೆ ಏನಾಗ್ತದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಮಾಡಿಲ್ಲ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಾಸವಾಗಿರ್ತಾರೆ. ಗಂಡ ಹೆಂಡತಿ ಮನೆಯಲ್ಲಿ ಯಾವಾಗಲೂ ಕೂಡ ಜಗಳ ಆಗ್ತಿರ್ತದೆ, ಯಾಕೆಂದರೆ ಹೆಂಡತಿ ದುಡಿತಾಳೆ, ಗಂಡ ಮನೆಯಲ್ಲಿ ಯಾವಾಗಲೂ ಇರ್ತಾನೆ. ಇದರಿಂದ ದುಡ್ಡಿನ ವಿಷಯದಲ್ಲಿ ಅವಾಗವಾಗ ಜಗಳ ಆಗ್ತಿರ್ತದೆ. ಒಮ್ಮೆ ಹೆಂಡತಿ ಅಣ್ಣ ಬಂದು ದುಡ್ಡು ಕೇಳ್ತಾನೆ, ಒಂದು 5000 ರೂಪಾಯಿ ದುಡ್ಡಿದ್ರೆ ಕೊಟ್ಟಿರಮ್ಮ ಅಂತ ಕೇಳಿದಾಗ ಅವಳು ಅದನ್ನು ತಗೊಂಡು ಕೊಡ್ತಾಳೆ. ಅದಕ್ಕೆ ಇವ್ನು ಯಾಕೆ ದುಡ್ಡು ಕೊಡಬೇಕು ಅಂತ ಕೇಳಿದಾಗ ಅವ್ರು ಹೆಂಡತಿದ್ರು, ನಾನು ದುಡಿಯೋದು ನಾನು ಕೊಡೋದು, ನೀನು ಯಾರು ಅದನ್ನು ಕೇಳೋದಕ್ಕೆ ಅಂತ ಗಂಡಗೆ ಆವಾಸ ಬಿಡ್ತಾಳೆ. ಅವಾಗ ಅಣ್ಣ ಇದ್ದವ್ರು ರೇಗಿಸ್ತಾನೆ, ನೋಡಿದಾಗ ನೀನು ಪಾಡು ಇಂಥ ನಾಯಿ ಪಾಡು ಅಂತ ಹೇಳಿದಾಗ ಇಬ್ಬರು ಜಗಳ ಆಡ್ಕೊಂಡು ಕೊನೆಗೆ ಒಂದು ದುಡ್ಡು ಇಸ್ಕೊಂಡು ಅಣ್ಣ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾನೆ. ಹೀಗೆ ದಿನ ಸಾಕ್ತಾ ಬೇಕಾದ್ರೆ ಮನೆಗೆ ಒಬ್ಬರು ಮನೆ ಕೆಲಸವನ್ನು ಸೇರ್ಕೊತಾಳೆ, ಅವಳು ಹೆಂಡತಿ ಸೇರಿಸಿರ್ತಾಳೆ. ಏಕೆಂದರೆ ಗಂಡ ಕೆಲವೊಂದು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವಳು ಬಂದು ಕೆಲಸವನ್ನು ಮಾಡಲು ಸೇರ್ಕೊತಾಳೆ. ಹೀಗೆ ಹೆಂಡತಿ ಇಲ್ಲಿ ಟೈಮಲ್ಲಿ ಅವಳು ಜೊತೆ ಮೆಲ್ಲಗೆ ಮಚ್ಚಿದ ಆಟವನ್ನು ಆಡಲು ಶುರುಗೊಳಿಸ್ಕೊಳ್ತಾನೆ. ಹೌದು, ಅಡುಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಅಂತ ಹೀಗೆ ಆಡ್ತಾ ಇರ್ತಾನೆ. ಕೊನೆಗೆ ಒಂದು ದಿನ ಹೆಂಡತಿ ಈ ವಿಷಯ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿರ್ತಾಳೆ, ಆದರೂ ಅವಳು ಕೇಳಲು ಹೋಗೋದನ್ನು ಸುಮ್ಮನಾಗ್ತಿರ್ತಾಳೆ, ಏನಾದರೂ ಮಾಡ್ಕೊಂಡು ಸಾಯಿ ಅಂದ್ಕೊಂಡಿರ್ತಾಳೆ. ಆದರೆ ಒಮ್ಮೆ ಒಂದು ಕಾಲ್ ಬರ್ತದೆ, ಈ ಕಾಲು ನೋಡು ನೀನು ಆಡ್ತಿರೋ ಆಟಗಳೆಲ್ಲ ಇಲ್ಲಿ ವೀಡಿಯೋ ಮಾಡಿದ್ದೀನಿ, ಏನಾದರೂ ಕೊಡಲಿಲ್ಲ ಅಂತ ಒಂದು ಕೋಟಿ ರೂಪಾಯಿ ದುಡ್ಡು ಕೊಡಲಿಲ್ಲ ಅಂದರೆ ಈ ವಿಡಿಯೋನ ಇಂಟರ್ನೆಟಲ್ಲಿ ಬಿಡ್ತೀನಿ ಅಷ್ಟೇ ಅಂತ ಹೇಳಿರ್ತಾನೆ. ಆದರೂ ಅವನಿಗೆ 1 ಕೋಟಿ ರೂಪಾಯಿ ಅಡ್ಜಸ್ಟ್ ಮಾಡಿ ಕೊಡ್ತಾನೆ. ಮತ್ತು ಕೆಲವು ದಿನಗಳಾದಮೇಲೆ ಮತ್ತೆ 50 ಲಕ್ಷ ರೂಪಾಯಿ ಬೇಡಿಕೆ ಬರ್ತದೆ. ಅವಾಗ ಅವನು ಕೆಲಸ ಬಳಿ ಹೇಳ್ತಾನೆ, ಹೌದಾ ಹೀಗೆ ಮಾಡ್ತಿದ್ದಾನೆ ಅಂತೇಳಿ ಹೇಳ್ತಾಳೆ. ಅವಾಗ ಅವನು ಅವ್ನ ಫ್ರೆಂಡ್ ಬಳಿ ಹೇಳ್ಕೊಂಡು ಕಷ್ಟ ಎಲ್ಲ ಹೇಳ್ಕೊಂತ, ಅವಾಗ ಅವ್ನ ಫ್ರೆಂಡು ಹೌದಾ ತಡಿಸಿ ಕೇಳಿ ನೋಡ್ತೀನಿ ಇದು ಮಾಡ್ತೀನಿ ಟೇಸ್ಟ್ ಮಾಡ್ತೀನಿ ಅಂತೇಳಿ ಟೇಸ್ಟ್ ಮಾಡಿದಾಗ ಅದು ನೀನು ಅಕ್ಕಪಕ್ಕನೇ ಬರ್ತಾರದು ಅಂತ ಹೇಳಿ ಹೇಳ್ತಾಳೆ. ಹೌದಾ ನನ್ನ ಅಕ್ಕಪಕ್ಕ ಯಾರು ಈ ಥರ ಮಾಡ್ತಿರ್ಬೋದು ಅಂತ ಅವ್ನು ಯೋಚನೆ ಮಾಡ್ತಾನೆ. ಆಗ ಅವನ ಮನೆ ಕೆಲಸಕ್ಕೆ ಅಂತೇಳಿ ಮಾರ್ಕೆಟಿಂದ ತರಕಾರಿ ತಗೋಬರ್ಕ ಒಂದು ಹುಡುಗ ಸೇರ್ಕೊಂಡಿರ್ತಾನೆ, ಆ ಹುಡುಗ ಅಂತ ಗೊತ್ತಾಗ್ತದೆ. ಹೌದು, ನಂತರ ಆ ಹುಡುಗನಿಗೆ ಕರೆಸಿ ಯಾಕೋ ನೀನು ನನಗೆ ಈ ಥರ ಮಾಡಿದೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಏನಿಲ್ಲ ಈಗ ಕೊಡಲಿಲ್ಲ ಅಂದರೆ ನೀನು ಇಂತ ಈಗಲೂ ಹೇಳದೆ ನಾನು ಅಂತೇಳಿ ಎದುರಿಸ್ತಾನೆ. ಅವನು ಬಿಟ್ಟಾಗಲ್ಲ ಅಂತೇಳಿ ಅಂದ್ಕೊಂಡು ಸರಿ ಅಂತೇಳಿ ಇಬ್ಬರು ಕೆಲಸದವರು ಮತ್ತು ಮನೆ ಸೌಕರ್ಯ ಇಬ್ಬರು ಮಾತಾಡ್ಕೊಂಡು ಒಂದು ಕೇಕಲ್ಲಿ ವಿಷವನ್ನು ಬೆರೆಸಿ ಕೊಡ್ತಾರೆ. ಆಗ ಅವಳು ಕೆಲಸದವ್ರು ಒಳಗಡೆ ವಿಷ ಬೆರೆಸ್ಕೊಂಡ್ಬಂದು ಕೊಡ್ತಾರೆ. ಆ ಕೇಕು ಆ್ಯಕ್ಚುಲಿ ಓನರೇ ತಿಂದಿರ್ತಾನೆ. ಆಗ ತಿಂದಾಗ ಇದೇ ನನ್ಗಂತ ಇರ್ತದೀರ ಅಂತೇಳಿದಾಗ, ನಾ ಇಬ್ಬರು ಲವರ್ಸು, ನಮ್ಗೆ ಇದೇ ಕೆಲಸ, ಮನೆ ಕೆಲಸಕ್ಕೆ ಇಬ್ಬರು ಸೇರ್ಕೊಂತೀವಿ, ಒಂದೊಂದು ಜೊತೆ ಮಂಚದ ಆಟವನ್ನು ಆಡಿ ದುಡ್ಡು ಕೇಳ್ತೀವಿ, ಕೊಡಲಿಲ್ಲ ಅಂತಂದರೆ ಈ ಥರ ಕೇಕಲ್ಲಿ ವಿಷ ಹಾಕಿ ಸಾಯಿಸ್ತೀವಿ ಅಂತೇಳಿ ಹೇಳ್ತಾರೆ. ಆಗ ಈವರು ಕೆಲಸದವ್ರ ಜೊತೆ ಮಂಚದ ಆಟ ಆಡಿ ಸೌಕರ್ಯ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ನೋಡಿದ್ರೆ ಸ್ನೇಹಿತರೆ ಎಂತೆಂಥ ಕೆಲಸದವ್ರು ಇರ್ತಾರೆ ಅಂತ, ಮಂಚದ ಸಿಗದೆ ಬಿದ್ದರೆ ಸೌಕರ್ಯ ಎಂಥ ಪಾಡಿಗೆ ಹೋಗೋದ. ಹೌದು, ಆಗ ನಿಮಗೆ ವೀಡಿಯೋಸ್ ಲೈಕ್ ಮಾಡಿ ಕಮೆಂಟ್.